ಪ್ರೀತಮ್ ಸವಾಲು ಸ್ವೀಕರಿಸಿದ ಎಚ್ ಡಿ ರೇವಣ್ಣ ಹಾಸನಕ್ಕೆ ಭವಾನಿ ಬದಲು ಎಚ್ ಡಿ ರೇವಣ್ಣ ಅಖಾಡಕ್ಕೆ ರೇವಣ್ಣಗೆ ಕುಮಾರಣ್ಣ ಕೂಡ ಗ್ರೀನ್ ಸಿಗ್ನಲ್ ಕೊಟ್ರ ಆಸನಕ್ಕೆ ಭವಾನಿ ರೇವಣ್ಣ ಬಂದ್ಬಿಡ್ತಾರೆ ಭವಾನಿ ರೇವಣ್ಣ ಬಂದ್ಬಿಡ್ತಾರೆ ಅವರು ಬಂದು ಓಡಾಡ್ರು ನಾನೇ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಆಮೇಲೆ ಅದು ದೇವೇಗೌಡರು ಫ್ಯಾಮಿಲಿಯಲ್ಲಿ ಮಹಾ ಯುದ್ಧ ಆಯಿತು ಕುಮಾರಸ್ವಾಮಿ ನೆವರ್ ಎವರ್ ಚಾನ್ಸೇ ಇಲ್ಲ ಸಾಮಾನ್ಯ ಕಾರ್ಯಕರ್ತನ ಕೊಡ್ತೀನಿ ಅಂತಂದ್ರು ಈಗ ಒಳೆ ನರಸೀಪುರಕ್ಕೆ ಭವಾನಿ ಅವರು ಆಸನಕ್ಕೆ ರೇವಣ್ಣ ಅವರು ಅನ್ನೋ ಫಾರ್ಮುಲಾ ಬಂದಂಗೆ ಕಾಣ್ತಾ ಇದೆ ಆ ಸವಾಲು ಹಾಕಿದ್ಮೇಲೆ ಹೋಗಕ್ಕೆ ಇಲ್ವೇನು ಕರೀತಾವ್ರೆ ಪ್ರೀತಮ್ ಗೌಡ್ರು ಸವಾಲು ಸ್ವೀಕಾರ ಮಾಡಲಿಲ್ಲ ಅಂದ್ರೆ ಏನು ಅನ್ಕತ್ತಾರ ಜನ ಅನ್ನೋದ್ರ ಮೂಲಕ ಸೀಟ್ ಎಕ್ಸ್ಚೇಂಜ್ ಆಗಿದೆ ಆಸನ ಬೇಕು ಅಂದಂಥ ಭವಾನಿಯವರು ಒಳೆ ನರಸೀಪುರ ಸೇರ್ಕೊಂಡವ್ರೆ ಒಳೆನರಸೀಪುರದಲ್ಲಿ ಅಂದೇ ಅಂತಿದ್ದ ರೇವಣ್ಣವರು ಆಸನಕ್ಕೆ ಬಂದವರು ಈಗ ಬದಲಾಗ್ತಿದೆ ಸ್ವರೂಪ್ ಅವ್ರಿಗೆ ಸೂಚನೆ ಸಿಕ್ಕಿದೆ ಓಡಾಡ್ತಾವ್ರೆ ಅಂತ ಅಂತಿದ್ರು ಹೌದು ಸಿಕ್ಕಿರ್ಬೋದೇನು ಆದರೆ ಭವಾನಿಯವ್ರನ್ನ ವಿರೋಧ ಮಾಡ್ದಂಗೆ ಭವಾನಿಯವ್ರನ್ನ ತಡೆದಂಗೆ ರೇವಣ್ಣವ್ರನ್ನ ಅವರು ತಡೆಯಕ್ಕೆ ಸಾಧ್ಯ ಇಲ್ಲ ಆ್ಯಕ್ಚು ಇವರು ಪ್ರೀತಮ್ ಗೌಡ್ರ ಕರೆದಿದ್ದು ರೇವಣ್ಣವ್ರನ್ನೇ ತಾನೆ ಕಮಾನ್ ಕಮಾನ್ ರೇವಣ್ಣ ಅಂತ ಹಾಗಾಗಿ ಅವತ್ತು ಮೇಡಮ್ ಬಂದ್ಬಿಟ್ಟಿದ್ರು ಭವಾನಿ ಮೇಡಮ್ ಅವರು ಏ ನಾನು ಅಂತ ಇಲ್ಲ ಆಮೇಲೆ ಈಗ ವ್ಯತ್ಯಾಸ ಆಗೋಯ್ತಲ್ಲ ಅದಕ್ಕೆ ಕರೆದಿದ್ದು ರೇವಣ್ಣವ್ರನ್ನೇ ತಾನೆ ನನಗೆ ಹಿಂಗೆ ರೇವಣ್ಣವ್ರು ಬಂದು ನನ್ನ ತಾನೇ ಕರೆದಿರೋದು ಪ್ರೀತಮ್ ಗೌಡ ನಾನೇ ಬರ್ತೀನಿ ಅಂತ ಆಸನ್ದಲ್ಲಿ ಈಗ ರಿಯಲ್ ಫೈಟ್ ಶುರುವಾಗಿದೆ ಅಲ್ಲೇನು ಅಂತಂದ್ರೆ ಒಕ್ಕಲಿಗ ಒಕ್ಕಲಿಗ ಒಂದು ಇಡೀ ರಾಜ್ಯದ ಒಕ್ಕಲಿಗ ನಾಯಕರ ದೇವೇಗೌಡರು ಅಂತಾರೆ ಆದರೆ ಹಾಸನದಲ್ಲಿ ಬಂದಾಗ ಹಾಸನ ಕ್ಷೇತ್ರದಲ್ಲಿ ಮುಳ್ಳೊಕ್ಕಲಿಗ ದಾಸ ಒಕ್ಲಿಗ ಅಂತ ರಾಜಕಾರಣ ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋ ಬಿಜೆಪಿ ನಾಯಕರು ಅವ್ರ ಕ್ಷೇತ್ರಕ್ಕೆ ಬಂದಾಗ ಲೋಕಲ್ ಜಾತಿಯ ಸೇರ್ಕಣೆ ರಾಜಕೀಯ ಮಾಡೋದು ಅದು ಬೇರೆ ಕತೆ ಇಲ್ಲೂ ಅಷ್ಟೇ ದಾಸ ಮತ್ತೆ ಮುಳ್ಳೊಕ್ಕಲಿಗ ಪ್ರೀತಮ್ ಗೌಡ್ರು ಮತ್ತೆ ಈ ಸ್ವರೂಪ್ ಅವರು ದಾಸ ಒಕ್ಕಲಿಗ ದೇವೇಗೌಡರು ಮುಳ್ಳೊಕ್ಕಲಿಗಂತ ಆ ಕಡೆಗೆ ದಾಸ ಮುಳ್ಳ ಪಾಲಿಟಿಕ್ಸ್ ಇದೆ ಅಲ್ಲಿ ರೇವಣ್ಣವ್ರು ಬಂದರೆ ಎಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಚುನಾವಣೆ ಆಗತ್ತೆನೋ ಒಂದು ಭರವಸೆ ಆದರೆ ಅಗಿಲೇ ಯೋಗೇಶ್ ಅವರು ಆಮ್ ಆದ್ಮಿ ಪಾರ್ಟಿ ಕ್ಯಾಂಡಿಡೇಟಲ್ಲಿ ಅಗಿಲೇ ಯೋಗೇಶ್ ಸಹ ಹಿಂದೆ ಬಿ ಜೆ ಪಿಲಿದ್ರು ನಂತರ ಜೆ ಡಿ ಎಸ್ ಅಲ್ಲಿ ಇದ್ರು ಈಗ ಆಮ್ ಆದ್ಮಿ ಪಾರ್ಟಿಯಲ್ಲಿ ಜೋರಾಗಿ ಓಡಾಡ್ತವ್ರೆ ಈ ಬಿ ಜೆ ಪಿಯವರು ಈ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವ್ರು ಕಿತ್ತಾಡ್ತಲ್ಲಿ ನಾನು ಹೆಚ್ಚೋ ಗ್ಯಾಪಲ್ಲಿ ಗೆತ್ಕತ್ತೀನಿ ಅನ್ನೋ ಭರವಸೆ ಅವರಿಗೆ ಒಂದಷ್ಟು ಒಳ್ಳೆಯ ಹೆಸರಿದೆ ಅಗಿಲೇ ಯೋಗೇಶ್ ಏನು ದುಷ್ಟ ಅಂತೇನು ಹೇಳಲ್ಲ ಜನ ಓಕೆ ಅಂತ ಬಟ್ ಇಲ್ಲಿ ಪ್ರೀತಮ್ ಗೌಡರು ರೇವಣ್ಣ ಅವ್ರ ಕಾಳದ್ದಲ್ಲಿ ಏನಾಗುತ್ತೆ ಅನ್ನೋದೇ ಪ್ರಶ್ನೆ ಕಾಂಗ್ರೆಸ್ನಿಂದ ಬನವಾಸ ರಂಗಸ್ವಾಮಿ ಅವರು ಬಾಗೂರು ಮಂಜೇಗೌಡರು ಹೀಗೆಲ್ಲ ನಡೀತಾ ಇದೆ ನೋಡ್ಬೇಕೇನಾಗತ್ತೆ ಅಂತ ಬಟ್ ರೇವಣ್ಣ ಅವರು ಅಧಿಕೃತವಾಗಿ ಆಸನಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ ಒಟ್ಟಾರೆ ಆಸನ ಪಾಲಿಟಿಕ್ಸ್ ಅಲ್ಲಿ ಮೆಗಾ ಫೈಟ್ ಆರಂಭ ಆಗೋ ಲಕ್ಷಣ ಗೋಚರ ಆಗ್ತಾ ಇದೆ ಪ್ರೀತಮ್ ಗೌಡ್ರು ಮೊದಲಿನ ಆರ್ಭಟ ಬಹಿರಂಗವಾಗಿ ಸವಾಲು ಹಾಕೋದೆಲ್ಲ ಕಡಿಮೆ ಆದಂಗೆ ಕಾಣ್ತಿದೆ ಅವೆಲ್ಲ ಕಾಣ್ ಏನೋ ಕೇಳಿಸ್ಕೊತಾರೆ ಇತ್ತೀಚೆಗೆ ಬಟ್ ಪ್ರೀತಮ್ ಏನು ಅಂದರೆ ನಾನು ಕೆಲಸ ಮಾಡಿದ್ದೀನಿ ಆಮೇಲೆ ಬರೀ ಕೆಲಸ ಅಲ್ಲ ನಾವು ಕೆ ಆರ್ ಪೇಟೆ ಗೆಲ್ಸ್ಕೊ ಬಂದವರು ವಿಜಯನ್ರಾವ್ ಟೀಮಲ್ಲಿ ಶಿರಾ ಗೆಲ್ಸ್ಕೊ ಬಂದವರು ವಿಜಯನ್ ಅವ್ ಟೀಮಲ್ಲಿ ಏನೋ ಮಸ್ಕಿಲ್ ಮಕಡೆ ಮಲ್ಕೊಂಡ್ವಿ ಅನ್ನೋದು ಬಿಟ್ಟರೆ ಏನಿಲ್ಲ ಕೆ ಆರ್ ಪೇಟೆ ಗೆಲ್ಸೋರಿಗೆ ಶಿರಾ ಗೆಲ್ಸೋರಿಗೆ ನಾನು ಗೆದ್ದಿರೋ ಆಸನ ಮತ್ತೆ ಗೆದ್ಕೊಳ್ಳೋದು ಕಷ್ಟವೇ ಅನ್ನೋದು ಪ್ರೀತಮ್ ಗೌಡ್ರ ಮಾತು ಯಂಗ್ಸ್ಟರ್ರು ಬಿಸಿ ರಕ್ತ ಒಂದಷ್ಟು ಬೇರೆ ಬೇರೆ ಗೆದ್ದ ಕಡೆ ಒಂದಷ್ಟು ಅನುಭವ ಆ ಪ್ಲಸ್ ಪಾಯಿಂಟ್ ಇಟ್ಕೊಂಡು ಓಡಾಡ್ತಾವ್ರೆ ಬಟ್ ಅವರೇ ಬಂದರೆ ಇನ್ನೂ ಟಫ್ ಆಗುತ್ತೆ ಆದರೆ ಆ ದಾಸ ಮತ್ತು ಮುಳ್ಳ ಆ ಫಾರ್ಮುಲಾ ಅದು ವರ್ಕೌಟ್ ಆದಂಥ ಪಕ್ಷದಲ್ಲಿ ಬೇರೆ ಏನೇ ಆಗ್ಬೋದೇನು ಬಟ್ ಇಲ್ಲೇನು ಅಂತಂದರೆ ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಆಮ್ ಆದ್ಮಿ ಪಾರ್ಟಿ ಚತುಷ್ಕೋನ ಸ್ಪರ್ಧೆಗೆ ಕಾರಣ ಆಗಬಹುದು ಇಲ್ಲ ಕಾಂಗ್ರೆಸ್ ಅವ್ರು ಎಷ್ಟು ಜೋಶ ನುಗ್ತಾರೆ ಮೇಲೆ ಡಿಪೆಂಡ್ ಆಗುತ್ತೆ ಕೈ ಚೇಲ್ ಬಿಟ್ಟರೆ ಅದು ಬೇರೆ ಥರ ಆಗುತ್ತೆ ಬಟ್ ಅಗಿಲೇ ಯೋಗೇಶ್ ಕೈ ಚುನಾವಣೆ ಮಾಡ್ತೀನಿ ಶತಾಯಗತಾಯ ಗತಾಯ ಪ್ರೀತಂಗೆ ರೇವಣ್ಣನ ಲೆವೆಲ್ಗೆ ಅಂತ ನಿಂತವ್ರು ಅವರು ಜೊತೆಗೆ ಈ ಸ್ವರೂಪ ಕೊಡದೆ ರೇವಣ್ಣ ಬರೋ ಸ್ವರೂಪ ರೇವಣಂಗೆ ಮಾಡ್ತಾರಾ ಇಲ್ಲ ಟಿಕೆಟ್ ಮಿಸ್ ಆಗಿದ್ದು ಅದು ಭವಾನಿಯವ್ರಿಂದ ಮಿಸ್ ಆಯಿತು ರೇವಣ್ಣವರು ಮಿಸ್ ಆಯಿತು ಮಿಸ್ ಆದಂಗೆ ತಾನೆ ಆ ಸ್ವರೂಪಕ್ಕೆ ಅದೊಂದು ಸ್ವಲ್ಪ ಆತಂಕ ಇವರು ಹೇಳಬೇಕು ನೆಕ್ಸ್ಟ್ ನಮ್ಮ ಮಗ ಸ್ವರಾಜ್ಗೆ ಎಮ್ ಎಲ್ ಸಿ ಮಾಡಲ್ಲ ಮನೆಯ ನೀನೇ ನಮ್ಮ ಮಗನ ಸಮಾನ ಸ್ವರೂಪ ಬಾ ನಿನ್ನ ಎಮ್ ಎಲ್ ಸಿ ಮಾಡ್ತೀನಿ ಅಂತ ಘೋಷಣೆ ಮಾಡಬೇಕು ಭವಾನಿ ಭವಾನಿಯವ್ರನ್ನ ನಿಂತ್ಕೊಂಡು ಆಗ ಸ್ವರೂಪ್ ಚುನಾವಣೆ ಮಾಡ್ಬೋದೇನು ಅದರ ಹೊರತಾಗಿ ಸಾಧ್ಯತೆ ಇಲ್ಲ ಅಂಡ್ ಎರಡನೇದು ಎಲ್ಲಿ ಬಿ ಜೆ ಪಿಯ ಪ್ರೀತಮ್ ಗೌಡ ಎ ಪಿ ಅಗಿಲೆ ಯೋಗೇಶ್ ಜೆ ಡಿ ಎಸ್ನ ರೇವಣ್ಣ ದೊಡ್ಡ ಮಟ್ಟಿಗೆ ಕಾಳಗಕ್ಕೆ ಸಾಕ್ಷಿ ಆಗಲಿಕ್ಕೆ ರೆಡಿ ಆಗಿದ್ದಾರೆ ಹಿಂದೆ ಮುಂದೆ ನೋಡಿದ್ರೆ ಇನ್ನು ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಆಗಲಿ ಅಂತ ಕಾಯ್ತಾ ಇದ್ದಾರೆ ಅನೌನ್ಸ್ ಆದಮೇಲೆ ಅವರು ಒಂದು ರೀತಿ ಅಕಾಡಕ್ಕೆ ಬರ್ತಾರೆ ಬಟ್ ಆ ಟೈಮ್ಗೆ ಅವರು ವಿದ್ಬತ್ ಕಾಂಗ್ರೆಸ್ ಕಾರ್ಯಕರ್ತನ ಕ್ಯಾಚ್ ಹಾಕ್ಕೊಂಡು ಆಪ್ ಅವರು ಕಾ ಬಿ ಜೆ ಪಿ ಅವರು ಜೆ ಡಿ ಎಸ್ ಎಳಕ ಬಿಡ್ತಾರೆ ಬಟ್ ಆದಷ್ಟು ಬೇಗ ಕಾಂಗ್ರೆಸ್ ಕ್ಯಾಂಡಿಟ್ ಘೋಷಣೆ ಆಗಬೇಕಿಲ್ಲಿ ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ರೇವಣ್ಣ ಆಸನಕ್ಕೆ ಬಂದರೆ ಪ್ರೀತಂ ಗೌಡ್ರನ್ನು ಸೋಲ್ಸ್ಬೋದಾ ಇಲ್ಲ ಪ್ರೀತಮ್ ಗೌಡ್ರು ಹೇಳಿದಂಗೆ ಐವತ್ತು ಸಾವಿರ ಲೀಡಲ್ ಗೆಲ್ತೀನಿ ಗುರು ರೇವಣ್ಣವ್ರ ವಿರುದ್ಧ ರೇವಣ್ಣ ಬಂದರೆ ಜೊತೆಗೆ ರೇವಣ್ಣವರು ಐವತ್ತು ಸಾವಿರ ಲೀಡಲ್ ಒಂದೊಟ್ಟು ಕಡಿಮೆ ಯಾರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳೋರು ಪ್ರೀತಮ್ ಅವರು ಅವರು ಮಾತು ತಪ್ಪದ ಮಗ ಪ್ರೀತಂ ಗೌಡರು ಯಾವತ್ತೂ ಮಾತು ತಪ್ಪಲ್ಲ ನುಡಿದಂತೆ ನಡೆಯುವ ನಾಯಕ ಪ್ರೀತಮ್ ಗೌಡ್ರು ಏನು ಮಾಡ್ತಾರೆ ಅಂತ ಅವ್ರು ಮಾಡೋದಿರಲಿ ನೀವೇನು ಕಾಮೆಂಟ್ ಮಾಡ್ತೀರಿ ಆಸನದ ಮುಂದಿನ ಶಾಸಕರು ಯಾರು ಪ್ರೀತಂ ಗೌಡ್ರ ರೇವಣ್ಣವರ ಅಗಿಲೆ ಯೋಗೇಶ ಇಲ್ಲ ಕಾಂಗ್ರೆಸ್ ಅವರ ಕಾಮೆಂಟ್ ಮಾಡಿ ಮುಂದೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ